ಮುದಿಯಾಗಿ ಮುದಿಯನ್ನು ಪಾವನಗೊಳಿಸಿ ಇಲ್ಲಂತಹ ದಂಡ ಇರ್ತೇವೆ. ನೀನು ಹುಟ್ಟಿನಿಂದಲೇ ದೈವ ಸಾಹಸಗಳನ್ನು ಮೈಗೂಡಿಸಿಕೊಂಡು ಹುಟ್ಟಿದರು ಕೂಡ ಎತ್ತನ ವಿತ್ತನ ಕೆಡಿಸಿಯನ್ನು ಸಂಪಾದಿಸಬೇಕು ಎಂಬಂತಹ ಮೂಲೋದ್ದೇಶದಿಂದ ಗೋರ ಕಾಂತಾರವನ್ನು ಸೇರಿ ಬ್ರಹ್ಮಣನ್ನು ತಪಸ್ಸೆ ಮೂಲಕವಾಗಿ ಮೆಚ್ಚಿಸಿ ಬೇಕು ಬೇಕಾದಂತಹ ಒಳಬಲವನ್ನು ಪಡೆದವಳಿ ನೀನು ಪಡೆದಂತಹ ಒಳಬಲವನ್ನು ಕೇವಲ ನಿನ್ನೊಬ್ಬರ ಸ್ವಾತಕ್ಕಾಗಿ ಬಳಸದೆ ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ದಾನವರಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವನು. ಆದುದರಿಂದ ನಿನ್ನನ್ನು ಧನುಜಯ ಚೆಂದು ಎಲ್ಲರೂ ಕೊಂಡಾಡುತ್ತಾ ಇದ್ದಾನೆ. ದಾನವ ಕುಲವಿ ನಿನಗಿಂತಲೂ ಕುಲದಲ್ಲಿ ಅದೃಷ್ಟಾನಂದ ಇಟ್ಟು ಧನುಜಯ ಶ್ರೀಮಂತ ಅನುವರ್ತನ ಬಗ್ಗೆ ಪಾತ್ರನಾದವನು ನೀನು ಮಾತ್ರ. ನಿನ್ನಂತಹ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟುವುದಕ್ಕೂ ಸಾಧ್ಯವಿಲ್ಲ. ನಾ ಭೂತ ನಾ ಭವಿಷ್ಯತೆ ಹಾಗೆ ನೀನು ಏನಂತ ಎಷ್ಟು ಬೀಳಂತ ಪ್ರಭಾವ ಮಾಡುವಂತಹ ಸಾಧನೆ ಹಿಂದಾದ ದೇವತೆಯ ಚಿತ್ತದಲ್ಲಿ ಬಯದ ಬೀಜವನ್ನು ಬಿಟ್ಟಿದವ ಮೂರು ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗಿಟ್ಟು ಹಾಕಿದ್ದಾರೆ. ಪ್ರಭಾ ಸಾಧನ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿಬಿಟ್ಟಿದ್ದವ ಹೌದು, ಆದ್ರೆ ಅಷ್ಟೇ ಸುಲಭದಲ್ಲಿ ಜಾರಿಬಿಟ್ಟಿಲ್ಲ. ಚಂದ್ರಮಂಡಲ ಮಾತನ್ನು ಕೇಳಿದಂತ ನೀನು ಸಂಡರಿಯನ್ನು ಸಿಲುವೆಗಾಗಿ ಹಂಬಲಿಸಿದ ಅವಳು ಯಾರು, ಅವಳ ಕುಲ ಯಾವುದು, ಅವಳ ಗೋತ್ರ ಯಾವುದು, ಒಂದನ್ನು ನೀನು ವಿಚಾರ ಮಾಡಿಲ್ಲ. ಲೋಕದಲ್ಲಿ ಸುಂದರವತಿ ಅಂತ ಹೆಣ್ಣನ್ನು ಕಂಡು ಪುರುಷನ ಅಥವಾ ಮರಳಾದ್ರೆ ಅದು ಪ್ರಕೃತಿ ಸಾಧ್ಯವಂತ ಗುಣ. ನೀನೇನು ಆಕೆ ನೋಡಿಲ್ಲ, ಆಕೆಯಲ್ಲಿ ಮಾತಾಡಿಲ್ಲ, ಆದ್ರೂ ಅವಳ ಬಗ್ಗೆ ನಿನ್ನಂತನಲ್ಲಿ ಅನುರಾಗ ಅರಿತಂದ್ರೆ ಕಾಲಸ್ಯ ಕುಪಿಲಾರದ ಏನು ಇದೆಯಿಲ್ಲ. ಲೋಕ ಲೋಕವನ್ನೇ ನಡೆಸಂತ ನೀನು ಮಣ್ಮತನ ಶರಕ್ಕೆ ಮನಸೋತು ಹೊರವಂತೆ ಬಯಸುವುದು ಎಷ್ಟು ಉಚಿತವು. ಮತ್ತೆ ಈ ವರ್ತಮಾನ ಕಾಲದಲ್ಲಿ ಸ್ವಣಿತಾಪದ ಅಧಿಕಾರಿಯಾದಂತ ನಾನು ಪುರುಷ ಸಿಂಹನಾಗಿ ಬೆಳೆಸಿಕೊಂಡಿರುವಾಗ ಕೇವಲ ಅರಣ್ಯದಲ್ಲಿದ್ದಂತ ಅವಳಿಗೆ ಅಹಂಕಾರ ಇರುವಾಗ ನನಗೆ ಎಷ್ಟು ಗರ್ವ ಇರಬೇಕು. ಯೋಚನೆ ಮಾಡಿ ಜನಬಲಂತೂ ದೇಹಬಲಂತು ಶಕ್ತಿವಂತರು ಮಂತ್ರಿಗಳು ಮನರಿಗರು ಎಲ್ಲವರು ಕೂಡ ನನ್ನನ್ನು ಈ ಸ್ವಣಿತಾಪದಲ್ಲಿ ನನ್ನನ್ನು ಆಚರಿಸಿಕೊಂಡಿರುವಾಗ ಆ ಹೆಣ್ಣಿಗೆ ಯಾಕೆ ಹೆದರಬೇಕು, ಯಾಕೆ ದಾಸವರ ಯಾವ ಬಲ ಇದ್ದರೆ ಬುದ್ಧಿ ಬರಬೇಕು ಸಾಮಾನ್ಯ